ವೀಕ್ಷಕರೆ, ಈ ಹಾಲುಗಲ್ಲದ ಹುಡುಗಿ ತಕ್ಕ ಮಟ್ಟಿಗೆ ಸಹಜ ಸುಂದರಿ. ಆಕೆಗೆ ತಾನು ಓರ್ವ ವೈದ್ಯಾಗಬೇಕು ಅಂತ ಕನಸಿತ್ತು. ಆದರೆ ಆಕೆಯನ್ನ ಕೈಬೀಸಿ ಕರೆದದ್ದು ಚಿತ್ರರಂಗ. ನಾನು ಮುಂದೆ ಯಾವತ್ತಾದರೂ ಒಂದು ದಿನ ನಟಿ ಆಗ್ತೀನಿ ಅಂತ ಊಹೆ ಕೂಡ ಮಾಡಿರದ ಆಕೆ ಎಲ್ಲರಂತೆ ಅರಳುಕಂಗಳಿಂದ ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಂತಹ ಓರ್ವ ಸಾಮಾನ್ಯ ಪ್ರೇಕ್ಷಕಿಯಾಗಿದ್ದಳು. ತೆರೆ ಮೇಲೆ ತನಗಿಷ್ಟವಾಗುವ ನಾಯಕ ನಟರ ಹಾವಭಾವಗಳನ್ನ ಕಂಡು ಸಹಪಾಠಿಗಳ ಜೊತೆ ಸಿಳ್ಳೆ ಕೇಕೆಯನ್ನ ಹಾಕ್ತಿದ್ದ ಈ ಬಾಲಕಿ ಮುಂದೆ ನನಗೂ ಕೂಡ ಇಂಥವೇ ಕೇಕೆ ಕೂಗಾಟಗಳು ಕೇಳಿಬರಲಿವೆ ಎಂಬ ಯೋಚನೆ ಕೂಡ ಮಾಡಿರಲಿಲ್ಲ. ಆಕೆ ಧ್ಯೇಯವೇ ಬೇರೆಯಾಗಿದ್ರೆ ಇತ್ತ ವಿಧಿ ಇನ್ನೊಂದನ್ನ ನಿರ್ಧರಿಸಿತ್ತು. ಬಹು ಅಚಾನಕಾಗಿ ಚಿತ್ರೋದ್ಯಮ ಪ್ರವೇಶ ಮಾಡಿದ ಆ ದೇವರ ನಾಡಿನ ಸುಂದರಿ ನೋಡ್ ನೋಡ್ತಾನೆ ಇಡೀ ಮಾಲಿವುಡ್ ಚಿತ್ರೋದ್ಯಮವೇ ತಿರುಗಿ ನೋಡುವಂತಹ ಅಪ್ರತಿಮ ಕಲಾವಿದೆಯಾಗಿ ಹೊರಹೊಮ್ಮತಾ ಸಾಗಿದ್ಲು. ತನ್ನ ಮಾತೃಭಾಷೆ ಮಲಯಾಳಂ ಮಾತ್ರವಲ್ಲದೆ ನೆರೆ ಭಾಷೆಗಳಾದ ತೆಲುಗು, ತಮಿಳು ಹಾಗೂ ಕನ್ನಡದಲ್ಲೂ ಕೂಡ ಗುರುತಿಸಿಕೊಂಡ್ರು. 18ನೇ ವಯಸ್ಸಿಗೆ ಚಿತ್ರೋದ್ಯಮವನ್ನು ಪ್ರವೇಶ ಮಾಡಿ ತನ್ನ 21ನೇ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ದಕ್ಷಿಣದ ಕೆಲವೇ ಅಪರೂಪದ ನಟಿಯಲ್ಲೊಬ್ಬರಾದ ಆ ಅಪ್ರತಿಮ ಕಲಾವಿದೆ ಹೆಸರು ಮೀರಾ ಜಾಸ್ಮಿನ್. ಹೌದು ವೀಕ್ಷಕರೇ, ನಟಿ ಮೀರಾ ಜಾಸ್ಮಿನ್ರದ್ದು ಇವತ್ತು ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಪ್ರಧಾನವಾದ ಹೆಸರು. ತಮಿಳು, ತೆಲುಗು, ಮಲಯಾಳಂಗಳಲ್ಲಿ ಯಶಸ್ವಿಯಾಗಿ ನಟಿಸಿ ಮನೆ ಮಾತಾಗಿರುವ ಮೀರಾರ ಹೆಸರನ್ನ ಕೇಳಿದ ತಕ್ಷಣ ಕನ್ನಡಿಗರಾದ ನಮಗೆ ಆಕೆ ನಟಿಸಿದ ಮೌರ್ಯ ಹಾಗೂ ಅರಸು ಚಿತ್ರಗಳು ಥಟ್ಟನೆ ಕಣ್ಮುಂದೆ ಬಂದು ನಿಲ್ತವೆ. ಮೀರಾ ಜಾಸ್ಮಿನ್ ನಟನೆಯ ಹಂಬಲವನ್ನು ಹೊಂದಿದವರೇ ಅಲ್ಲ. ಅವರು ಸಿನಿಮಾ ರಂಗಕ್ಕೆ ಬಂದದ್ದೇ ಒಂದು ಆಕಸ್ಮಿಕ, ಹಾಗೂ ಗಳಿಸಿದ ಸಾಧನೆ ಅದಿನ್ನೂ ಅನಿರೀಕ್ಷಿತವಾದದ್ದು. ವೀಕ್ಷಕರೇ, ಮೀರಾ ಜಾಸ್ಮಿನ್ ಇತರೆ ಸಾಮಾನ್ಯ ನಟಿಯರಂತಾಗಿದ್ರೆ ಅವ್ರ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಆದರೆ ನಟನೆಯ ಗಂಧಗಾಳಿಯ ತಿಳಿಯದ ಕಲಾವಿದೆಯೊಬ್ಬಳು ಒಂದು ಬಾರಿ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ, ಎರಡು ಬಾರಿ ಕೇರಳ ಸ್ಟೇಟ್ ಅವಾರ್ಡ್, ಒಂದು ಬಾರಿ ತಮಿಳುನಾಡು ಸ್ಟೇಟ್ ಅವಾರ್ಡ್ ಹಾಗೂ ಇವಲ್ಲದೆ ತಮಿಳುನಾಡು ಸರ್ಕಾರದಿಂದ ಗೌರವ ಕಲೈಮಾಮಣಿ ಪ್ರಶಸ್ತಿ, ಹೀಗೆ 10 ಹಲವು ಪ್ರತಿಷ್ಠಿತ ಬಿರುದುಗಳಿಗೆ ಪಾತ್ರವಾಗೋದು ಇದೆಯಲ್ಲ, ಅದೇ ನಿಜವಾದ ಸಾಧನೆ. ಮೂಲತಃ ಕೇರಳದವರಾದ ಮೀರಾ ಜಾಸ್ಮಿನ್ ತಿರುವಳ್ಳದ ಸಮೀಪದ ಕುಟ್ಟಪ್ಪುಳ ಎಂಬ ಸಣ್ಣ ಹಳ್ಳಿಯಲ್ಲಿ ಜೋಸೆಫ್ ಹಾಗೂ ಅಲೆಯಮ್ಮ ಎಂಬ ದಂಪತಿಗೆ ಸಾಧಾರಣ ಕುಟುಂಬವೊಂದರಲ್ಲಿ 1982ರಲ್ಲಿ ಜನಿಸ್ತಾರೆ. ತನ್ನ ಪೋಷಕರ ಒಟ್ಟು 5 ಮಕ್ಕಳಲ್ಲಿ ಒಬ್ಬರಾದ ಮೀರಾ ಜಾಸ್ಮಿನ್ರಿಗೆ ಜಿಬಿ ಸಾರಾ ಜೋಸೆಫ್ ಹಾಗೂ ಜೆನಿ ಸೂಸನ್ ಜೋಸೆಫ್ ಎಂಬಿಬ್ರು ಸಹೋದರಿಯರಲ್ಲದೆ ಇನ್ನಿಬ್ರು ಸಹೋದರರು ಕೂಡ ಇದ್ದಾರೆ. ಅದರಲ್ಲಿ ಒಬ್ಬರಾದ ಜಾರ್ಜ್ ಜೋಸೆಫ್ ಬಾಲಿವುಡ್ನಲ್ಲಿ ಸಹಾಯಕ ಸಿನಿಮಾಟೋಗ್ರಫರ್ ಆಗಿ ಹೆಸರಾದವರು. ಕೇರಳದ ಕ್ರೈಸ್ತ ಮತದ ಕುಟುಂಬದಲ್ಲಿ ಜನಿಸಿದ ಮೀರಾ ಜಾಸ್ಮಿನ್ರ ಮೂಲ ಹೆಸರು ಜಾಸ್ಮಿನ್ ಮೇರಿ ಜೋಸೆಫ್ ಎಂದು. ಮೀರಾ ಜಾಸ್ಮಿನ್ ಅಲ್ಲಿನ ತಿರುವಳ್ಳದ ಬಾಲವಿಹಾರ ಹಾಗೂ ಅಲ್ಲಿನ ಮಾರ್ತೋಮ್ಮ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರೈಸಿದರು. ಮಾರ್ಚ್ 2000 ಹೊತ್ತಿಗೆ ಜಾಸ್ಮಿನ್ ತಮ್ಮ ಹೈಯರ್ ಸೆಕೆಂಡರಿ ಶಿಕ್ಷಣದ ಪರೀಕ್ಷೆ ಬರೆದು ಮುಗಿಸಿದರು. ಓದಿನಲ್ಲಿ ಜಾಣೆಯಾಗಿದ್ದ ಮೀರಾ ಜಾಸ್ಮಿನ್ ಸೈನ್ಸ್ ವಿಭಾಗದಲ್ಲಿ ಡಿಗ್ರಿಯನ್ನು ಪಡೆದು ವೈದ್ಯೆಯಾಗುವ ಕನಸನ್ನ ಹೊಂದಿದ್ದವರು. ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಬಿಎಸ್ಸಿಗೆ ಜಾಯಿನ್ ಆದ ಜಾಸ್ಮಿನ್ ಕಾಲೇಜಿನ ಅಧ್ಯಯನ ಶುರು ಮಾಡಿ ಕೇವಲ 3 ಮಾತ್ರವೇ ಕಳೆದಿದ್ದವು. ಅಷ್ಟರಲ್ಲಿ ಆಕೆಯ ಬದುಕು ಅನಿರೀಕ್ಷಿತ ತಿರುವೊಂದಕ್ಕೆ ಸಾಕ್ಷಿಯಾಯಿತು. ಸಹಪಾಠಿಗಳೊಂದಿಗೆ ತಮ್ಮ ಊರಿನಲ್ಲಿ ಬಿಡಾರ ಹೂಡಿದ್ದ ಯಾವುದೋ ಮಲಯಾಳಂ ಚಿತ್ರದ ಶೂಟಿಂಗ್ ಅನ್ನು ನೋಡೋದಕ್ಕೆ ಮೀರಾ ಉತ್ಸುಕಳಾಗಿ ನಿಂತಿದ್ದಾಗ ಆ ಚಿತ್ರೀಕರಣದಲ್ಲಿ ಕೆಲಸ ಮಾಡ್ತಿದ್ದ ಬ್ಲೆಸ್ಸಿ ಎಂಬ ನಿರ್ದೇಶಕರ ಕಣ್ಣಿಗೆ ಮೀರಾ ಅಚಾನಕ್ ಆಗಿ ಬೀಳ್ತಾರೆ. ಆ ಹುಡುಗಿಯ ಸಹಜ ಚೆಲುವಿಗೆ ಆಕರ್ಷಿತರಾದ ಅವರು ಮಲಯಾಳಂನ ಖ್ಯಾತ ಚಿತ್ರ ನಿರ್ದೇಶಕರಾದ ಲೋಹಿತಾ ದಾಸ್ರಿಗೆ ಈ ಹುಡುಗಿಯನ್ನು ಕರೆದು ಪರಿಚಯ ಮಾಡ್ತಾರೆ. ಬ್ಲೆಸ್ಸಿ ಮುಂದೆ ಮಲಯಾಳಂನ ನಿರ್ದೇಶಕರಾದರು. ಆಗ ಅವರು ನಿರ್ದೇಶಕ ಲೋಹಿತ್ ದಾಸರ ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದವರು. ಲೋಹಿತಾ ದಾಸ್ ತಮ್ಮ ಮುಂದಿನ ಚಿತ್ರಕ್ಕೆ ನಟರ ಕ್ಯಾಸ್ಟಿಂಗ್ನಲ್ಲಿದ್ದರು. ಮೀರಾರವರ ಚುರುಕುತನ, ಸೌಂದರ್ಯ ಕಂಡು ಆಕೆಯನ್ನ ತಮ್ಮ ಮುಂದಿನ ಚಿತ್ರದ ನಾಯಕಿ ಅಂತ ಅವರು ಸ್ಥಳದಲ್ಲೇ ನಿರ್ಧರಿಸಿದರು. ಇದು ಆಕೆಯ ಬದುಕಿನ ಗತಿಯನ್ನೇ ಬದಲಿಸಿದ ಕ್ಷಣ ಅಂತ ಹೇಳಬಹುದು. ಮೀರಾ ಮೊಟ್ಟ ಮೊದಲು ನಟಿಸಿದ ಚಿತ್ರ ಲೋಹಿತಾ ದಾಸರ ನಿರ್ದೇಶನದ ಸೂತ್ರಧಾರ ನಿಮ್ಮ ಮಲಯಾಳಂ ಚಿತ್ರ. ಇದು 2001ರಲ್ಲಿ ತೆರೆ ಕಂಡಿತ್ತು. ಇದಾದ ಬಳಿಕ ಮತ್ತೊಬ್ಬ ನಿರ್ದೇಶಕರಾದ ಕಮಲ್ ರಾ ಗ್ರಾಮಫೋನ್ ಎಂಬ ಕಾಮಿಡಿ ರೊಮ್ಯಾಂಟಿಕ್ ಚಿತ್ರದಲ್ಲಿ ಜಾಸ್ಮಿನ್ ನಟಿಸಿದ್ರು. ಇಲ್ಲಿ ಅವರು ದಿಲೀಪ್ ಹಾಗೂ ನವ್ಯನಾಯರ್ ಎಂಬ ಇಬ್ಬರು ಕಲಾವಿದರ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರು. ಈ ಚಿತ್ರದಲ್ಲಿ ಜೀವಿಶ್ ಮತದ ಬಾಲಕಿಯ ಪಾತ್ರ ನಿರ್ವಹಿಸಿದ ಮೀರಾರ ನಟನೆ ವಲಯದಲ್ಲಿ ಭಾರೀ ಪ್ರಶಂಸೆಗೆ ಒಳಗಾಯಿತು. ಆಕೆಯ 3 ಚಿತ್ರವಾದ ಸ್ವಪ್ನಕುಳುವನ್ನು ಕೂಡ ನಿರ್ದೇಶಕರಾದ ಕಮಲ್ ರವರೇ ನಿರ್ದೇಶನ ಮಾಡಿದರು. ಬಹುತಾರಗಣದ ಸೆಂಟಿಮೆಂಟಲ್ ಕಥಾಹಂದರವನ್ನು ಹೊಂದಿದ್ದ ಈ ಚಿತ್ರದಲ್ಲೂ ಕೂಡ ಮೀರಾರ ನಟನೆ ಎಲ್ಲರ ಗಮನವನ್ನ ಸೆಳೆಯಿತು. ಇದಾದ ಬಳಿಕ ಆಕೆಯ ಗುರು ನಿರ್ದೇಶಕರಾದ ಲೋಹಿತಾ ದಾಸರ ಕಸ್ತೂರಿಮನ್ ಚಿತ್ರದ ಗಂಭೀರ ನಟನೆಗೆ ಮೀರಾರಿಗೆ ಮೊಟ್ಟ ಮೊದಲ ಸೌತ್ ಫಿಲಿಂ ಫೇರ್ ಅವಾರ್ಡ್ ಕೂಡ ದೊರಕಿಸಿಕೊಡ್ತು. 2003ರಲ್ಲಿ ತೆರೆ ಕಂಡ ಮಲಯಾಳಂನ ಪಾದಂ ಒಣ್ಣು ಒರು ವಿಲಾಪಂ ಚಿತ್ರದ ಮೀರಾರ ಅಸಾಧ್ಯ ಅಭಿನಯ ಆಕೆಯಲ್ಲಿದ್ದ ನೈಜ ಕಲಾವಿದೆಯನ್ನ ಹೊರಹಾಕಿತ್ತು. ಈ ಚಿತ್ರದಲ್ಲಿ ಅಸಹಾಯಕ ಮುಸ್ಲಿಂ ಬಾಲಕಿಯ ಪಾತ್ರ ನಿರ್ವಹಣೆ ಮಾಡಿದ ಮೀರಾ ವಯಸ್ಸಾದ ವ್ಯಕ್ತಿಯನ್ನ ಮದುವೆಯಾಗಿ ಮುಂದೆ ಪಡುವ ಕಷ್ಟದ ಬಗ್ಗೆ ಮನೋಜ್ಞವಾಗಿ ಚಿತ್ರಿಸಲಾಗಿತ್ತು. ಈ ಚಿತ್ರದ ನಟನೆಗಾಗಿ ಕೇರಳ ಸ್ಟೇಟ್ ಅವಾರ್ಡ್ ಹಾಗೂ ಕೇಂದ್ರದ ರಾಷ್ಟ್ರ ಪ್ರಶಸ್ತಿಯ ಜೊತೆ ಅನೇಕ ಪ್ರತಿಷ್ಠಿತ ಸನ್ಮಾನಗಳಿಗೆ ಮೀರಾ ಭಾಜನರಾದರು. ಈ ಮೂಲಕ ಎಳೆ ವಯಸ್ಸಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ದಕ್ಷಿಣದ ಕೆಲವೇ ಕೆಲ ನಟಿಯರ ಪೈಕಿ ಮೀರಾ ಸ್ಥಾನ ಪಡೆದರು. ಅವರ ವರ್ಚಸ್ಸು ಹಾಗೂ ಟ್ಯಾಲೆಂಟ್ಗಳು ಪಕ್ಕದ ಚಿತ್ರೋದ್ಯಮಗಳು ಕೂಡ ಆಕೆಯ ಕಡೆ
ತಿರುಗುವಂತೆ ಮಾಡಿದ್ವು. 2002ರಲ್ಲಿ ಮೀರಾ ರನ್ ಎಂಬ ತಮಿಳು ಸಿನಿಮಾದ ಮೂಲಕ ತಮಿಳಲ್ಲೂ ಕೂಡ ತಮ್ಮ ಮೊದಲ ಡೆಬ್ಯೂಟ್ ಅನ್ನು ಶುರು ಮಾಡಿದ್ರು. ಇದರ ಯಶಸ್ಸಿನ ಬಳಿಕ ಇದೇ ಚಿತ್ರ ಇದೇ ಹೆಸರಲ್ಲಿ ತೆಲುಗಿನಲ್ಲೂ ಕೂಡ ಡಬ್ ಆಯಿತು. ತೆಲುಗಿನ ಅವರ ಮೊದಲ ಚಿತ್ರ 2003ರಲ್ಲಿ ತೆರೆಕಂಡ ಅಮ್ಮಾಯಿ ಬಾಗುಂದಿ ಚಿತ್ರ. ಈ ಚಿತ್ರದ ಬಳಿಕ ತೆಲುಗಿನ ಭದ್ರ ಮುಂತಾದ ಚಿತ್ರಗಳು ಅವರಿಗೆ ತೆಲುಗಲ್ಲೂ ಕೂಡ ಪ್ರಾಧಾನ್ಯತೆ ತಂದುಕೊಟ್ವು. 2005ರ ಮಲಯಾಳಂನ ಅಚ್ಚುವಿಂಟೆ ಅಮ್ಮ ಎಂಬ ಚಿತ್ರದಲ್ಲಿ ಚಿಕ್ಕ ಹುಡುಗಿಯ ಪಾತ್ರದಲ್ಲಿ ಮೀರಾ ಅದ್ಭುತವಾಗಿ ನಟಿಸಿ ಜನಮನ ಗೆದ್ದಿದ್ರು. 2006ರಲ್ಲಿ ಮೀರಾ ಮಲಯಾಳಂನ ಮೇರು ನಟರಾದ ಮೋಹನ್ ಲಾಲ್ ರ ಜೊತೆ ರಸತಂತ್ರಂ ಎಂಬ ಚಿತ್ರದಲ್ಲೂ ಕೂಡ ನಟಿಸಿದ್ರು. ಚಿತ್ರದಲ್ಲಿ ಮೊದಲಾರ್ಧ ಹುಡುಗನ ಪಾತ್ರದಲ್ಲಿ ನಟಿಸಿದ ಮೀರಾರ ನಟನೆ ಬಾಲಿವುಡ್ನಲ್ಲೂ ಕೂಡ ಮೆಚ್ಚುಗೆ ಪಡೆಯಿತು. 2004ರಲ್ಲಿ ಮೀರಾ ಪವರ್ ಸ್ಟಾರ್ ಪುನೀತ್ ರ ಜೊತೆ ಮೌರ್ಯ ಚಿತ್ರದಲ್ಲಿ ನಟಿಸುವ ಮೂಲಕ ಕನ್ನಡಕ್ಕೂ ಕೂಡ ಪ್ರವೇಶ ಮಾಡಿದ್ರು. ಇದರ ಬಳಿಕ 2006ರಲ್ಲಿ ಪುನಃ ಅರಸು ಚಿತ್ರದಲ್ಲಿ ಅಪ್ಪು ಹಾಗೂ ರಮ್ಯಾರ ಜೊತೆ ನಟಿಸಿದ ಮೀರಾ 2009ರ ಶಿವಣ್ಣರ ಜೊತೆ ದೇವರು ಕೊಟ್ಟ ತಂಗಿ ಚಿತ್ರದಲ್ಲಿ ನಾಯಕನ ತಂಗಿ ಪಾತ್ರದಲ್ಲಿ ನಟಿಸಿದ್ರು. 2010ರ ಕನ್ನಡದ ಇಜ್ಜೋಡು ಚಿತ್ರದಲ್ಲಿ ದೇವದಾಸಿಯ ಪಾತ್ರದಲ್ಲಿ ಮೀರಾ ಜೀವಿಸಿದ್ರು. ಇದು ಎಂಎಸ್ ಸತ್ಯರವರ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಚಿತ್ರವಾಗಿದ್ದು ಇದು ಅಹಮದಾಬಾದ್ನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡಿತು. ಇದೇ ಮೀರಾರ ಕಡೆಯ ಕನ್ನಡದ ಚಿತ್ರ. ವೀಕ್ಷಕರ್ ಮೀರಾ ಜಾಸ್ಮಿನ್ ಯಶಸ್ವಿ ಚತುರ್ಭಾಷಾ ನಟಿಯಾಗಿ ಮುನ್ನೆಲೆಗೆ ಬಂದ ನಟಿಯಾದರೂ ಅವರ ವೃತ್ತಿ ಹಾಗೂ ವೈಯಕ್ತಿಕ ಜೀವನಗಳು ಕೆಲವರು ಗಂಭೀರ ವಿವಾದಗಳಿಗೆ ಸಾಕ್ಷಿಯಾದದೊಂದು ಸತ್ಯ. 2006ರಲ್ಲಿ ಕೇರಳದ ತಾಳಿಪರಂಬದ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದ ಮೀರಾ ವಿವಾದಕ್ಕೂ ಕೂಡ ಗುರಿಯಾಗಿದ್ರು. ಇದು ಹಿಂದೂಯೇತರರಿಗೆ ನಿಷಿದ್ಧವಾದ ಪ್ರಾರ್ಥನಾ ಸ್ಥಳವಾಗಿದ್ದು ಮೀರಾರ ಪ್ರವೇಶವನ್ನು ಪ್ರಶ್ನೆ ಮಾಡಿದ ದೇವಸ್ಥಾನದ ಸಂಚಾಲಕರು ಕಟಕಟೆಯ ಮೊರೆ ಹೋಗಿ ಮೀರಾರವರಿಂದ ಒಳಬಂದದ್ದಕ್ಕೆ 10,000 ದಂಡವನ್ನ ಕಟ್ಟಿಸಿಕೊಂಡಿದ್ರು. 2008ರಲ್ಲಿ ದಿಲೀಪ್ ರವರ ನಿರ್ಮಾಣದ 2020 ಎಂಬ ಸಿನಿಮಾದ ಶೂಟಿಂಗ್ಗೆ ಹೋಗೋದಕ್ಕೆ ನಿರಾಕರಿಸಿದ ಮೀರಾರ ಈ ವರ್ತನೆಯಿಂದ ಎಎಂಎಂಎ ಎಂಬ ಚಿತ್ರಸಂಸ್ಥೆ ಮಲಯಾಳಂನಲ್ಲಿ ನಟಿ ಮೀರಾರವರಿಗೆ ಅನಧಿಕೃತ ಸ್ಟೇ ಅಥವಾ ಬ್ಯಾನ್ ಆದೇಶವನ್ನು ಹೊರಡಿಸಿತ್ತು. ಇನ್ನು 2014ರಲ್ಲಿ ಆಕೆ ಅನಿಲ್ ಜಾನ್ ಟಿಟಸ್ ಎಂಬ ಭಾರತೀಯ ಮೂಲದ ದುಬೈ ಉದ್ಯಮಿಯೊಬ್ಬರನ್ನ ಕೆಲ ವಿವಾದಿತ ಸಂದರ್ಭಗಳ ಅಡಿ ಮದುವೆಯಾದರು. ಅನಿಲ್ ದುಬೈನಲ್ಲಿ ದೊಡ್ಡ ಉದ್ಯಮಿಯಾಗಿದ್ದು ಅವರಿಗೆ ಈ ಮುನ್ನ ಒಂದು ಮದುವೆ ಕೂಡ ಆಗಿತ್ತು. ಕೇರಳದ ತ್ರಿವಾಂಡ್ರಂನಲ್ಲಿ ಮೀರಾರ ಕೈ ಹಿಡಿಯಲು ಸಿದ್ಧರಿದ್ದ ಅನಿಲ್ ಅದಕ್ಕಾಗಿ ತನಗೆ ಭದ್ರವಾದ ಪೊಲೀಸ್ ಸೆಕ್ಯೂರಿಟಿ ಬೇಕು ಅಂತ, ಇಲ್ಲದಿದ್ರೆ ತನ್ನ ಮೊದಲ ಪತ್ನಿ ಕಡೆಯವರು ಏನಾದರೂ ತೊಂದರೆ ಮಾಡಬಹುದು ಅಂತ ವಿನಂತಿ ಕೂಡ ಮಾಡಿಕೊಂಡಿದ್ರು. ಅವರು ಈ ಮದುವೆಗೆ ಮೊದಲ ಪತ್ನಿಯಿಂದ ಡಿವೋರ್ಸ್ ಅನ್ನು ಕೂಡ ಪಡೆದಿರಲಿಲ್ಲ ಎಂಬ ವದಂತಿಗಳು ಹರಿದಾಡಿದ್ವು. ಇವರ ಮದುವೆ ಬಳಿಕ ಮೀರಾ ಅನಿಲ್ರ ಬಯಕೆಯಂತೆ ದುಬೈಗೆ ಹೋಗಿ ಸೆಟ್ಲ್ ಆಗುವ ಪ್ಲಾನ್ ಇತ್ತು. ಮೀರಾ ಜಾಸ್ಮಿನ್ ಈ ಮದುವೆ ಬಳಿಕ ನಟನೆಗೆ ವಿದಾಯ ಹೇಳ್ತಾರೆ ಅಂತ ಭಾವಿಸಲಾಗಿತ್ತು. ಆದರೆ ಮೀರಾ ಮದುವೆಯಾದ ಕೆಲವೇ ತಿಂಗಳಲ್ಲಿ ಭಾರತಕ್ಕೆ ಮರಳಿ ಮಲಯಾಳಂ ಚಿತ್ರಗಳಿಗೆ ಡೇಟ್ಸ್ ಕೊಡೋದಕ್ಕೆ ಮುಂದಾದರು. ಇದರಿಂದ ಅನಿಲ್ ಹಾಗೂ ಮೀರಾರ ವೈವಾಹಿಕ ಬದುಕಿನ ನಡುವೆ ಬಿರುಕು ಮೂಡಿದೆ ಅಂತ ಅನಿಲ್ ಮೀರಾರನ್ನ ತೊರೆದು ತನ್ನ ಮೊದಲ ಪತ್ನಿಯ ಜೊತೆ ಇದ್ದಾರೆ ಅಂತ ನ್ಯೂಸ್ ಹರಿದಾಡಿತ್ತು. ಅದೇ ವರ್ಷದ ಏಪ್ರಿಲ್ನಲ್ಲಿ ಮೀರಾ ಹಾಗೂ ಅನಿಲ್ ಡಿವೋರ್ಸ್ ಆದರು ಅಂತ ವದಂತಿಗಳಿದ್ದಿದ್ದವು. ಆದರೆ 2017ರಲ್ಲಿ ತಮ್ಮ ನಡುವೆ ಹಾಗೇನಿಲ್ಲ, ನಾವು ಚೆನ್ನಾಗಿಯೇ ಇದ್ದೇವೆ ಅಂತ ಹೇಳಿ ಮೀರಾ ಮೌನ ಮುರಿದಿದ್ದರಾದರೂ ಈ ದಂಪತಿಗಳು ಸಂತೋಷವಾಗಿ ಒಟ್ಟಿಗೆ ಜೀವಿಸುತ್ತಿಲ್ಲ ಎಂಬುದು ಮೇಲ್ನೋಟಕ್ಕೆ ಬಹು ಸ್ಪಷ್ಟವಾಗಿ ಕಂಡದ್ದು ಮಾತ್ರ ಸುಳ್ಳಲ್ಲ. ಈಗಲೂ ಕೂಡ ಅನಿಲ್ ಮತ್ತು ಮೀರಾ ಒಟ್ಟಿಗೆ ಇದ್ದಾರೆ ಅಂತ ನಂಬಲಾಗಿದೆ. ಆದರೂ ಇವ್ರ ನಡುವೆ ಅದ್ಯಾವ ಬಗೆಯ ಅಸಮಾಧಾನ ಹೊಗೆಯಾಡ್ತಿದೆಯೋ ಗೊತ್ತಿಲ್ಲ. 2018ರಲ್ಲೊಮ್ಮೆ ಮೀರಾ ಕೇರಳದ ಜ್ಯುವೆಲರಿ ಶಾಪ್ನಲ್ಲಿ ಹಠಾತ್ತನೆ ಜನರ ಮುಂದೆ ಕಾಣಿಸಿಕೊಂಡಿದ್ರು. ಅವರ ಮದುವೆ ಬಳಿಕ ಕೆಲವೇ ಚಿತ್ರಗಳಲ್ಲಿ ನಟಿಸಿದ್ದ ಮೀರಾರ ಕೊನೆಯ ಚಿತ್ರ ಪೂಮಾರಂ ಇದು 2018ರಲ್ಲಿ ತೆರೆ ಕಂಡಿತ್ತು. ಬಹುಬೇಗನೆ ಯಶಸ್ಸಿನ ಉತ್ತುಂಗಕ್ಕೇರಿದ ನಟಿ, ಯಾವೊಬ್ಬ ಗುರು ಅಥವಾ ಯಾವ ಅಭ್ಯಾಸವೂ ಕೂಡ ಇರದ ಈಕೆ ಸ್ವಂತ ಪ್ರತಿಭೆಯಿಂದ ಮೇಲೆ ಬಂದ ಅಪರೂಪದ ನಟಿ. ಸೌಂದರ್ಯದಲ್ಲಾಗಲಿ ನಟನೆಯಲ್ಲಾಗಲಿ ಯಾವ ಬಗೆಯ ಅನುಭವ ಅಥವಾ ನುರಿತತೆಯೂ ಇರದೆ ಮೀರಾ ಪ್ರಧಾನ ಕಲಾವಿದೆಯಾಗಿ ಬೆಳೆದ್ಬಂದ್ರಾದರೂ ತಮ್ಮ ಸಂಗಾತಿಯ ಆಯ್ಕೆಯಲ್ಲಿ ಅವರೆಲ್ಲೋ ಒಂದು ಕಡೆ ಹಿಡಿದ್ರೇನೋ ಅಂತ ಅನಿಸುತ್ತೆ. ಮೀರಾ ಮುಂದೆ ನಡೆಸ್ತಾರಾ ಅಥವಾ ಅವರ ಕೆರಿಯರ್ನ ಪಯಣ ನಿಂತೆ ಹೋಯ್ತಾ, ಅವರ ವೈವಾಹಿಕ ಬದುಕು ಸರಿಹಾದಿಗೆ ಬಂದು ನಿಲ್ಲುತ್ತಾ, ಈ ಎಲ್ಲದಕ್ಕೂ ಕೂಡ ಕಾಲನೇ ಉತ್ತರಿಸಬೇಕಿದೆ. ಇದಿಷ್ಟು ಮೀರಾ ಜಾಸ್ಮಿನ್ರವರ ಬಗ್ಗೆ ಇರುವಂತಷ್ಟು ಮಾಹಿತಿಗಳು. ನಮಸ್ಕಾರ.